ಎಸ್ ಸುಧಾಮೂರ್ತಿ ಅವರು ಸ್ಮರಿಸ್ತಾ ಇದ್ರು ರತನ್ ಟಾಟಾ ಅವರ ಕೊಡುಗೆ ಮತ್ತು ಅವರ ವ್ಯಕ್ತಿತ್ವವನ್ನು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ನಟ ಆಮಿರ್ ಖಾನ್ ದಂಪತಿ ಬಂದು ರತನ್ ಟಾಟಾ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸಿನಿಮಾ ಲೋಕದ ತಾರೆಯರು, ಕ್ರೀಡಾ ಲೋಕದ ತಾರೆಯರು, ರಾಜಕಾರಣಿಗಳು, ಉದ್ಯಮಿಗಳು, ಪ್ರತಿಯೊಬ್ಬರೂ ಬಂದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ದೇಶ ಕಂಡಂತಹ ಅಂತಹ ಮಹಾನ್ ಚೇತನ ಉದ್ಯಮ ಲೋಕಕ್ಕಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯ ಸೆಲೆಯಾಗಿದ್ದಂಥವರು ರತನ್ ಟಾಟಾ. ಅಂತಹ ಟಾಟಾರನ್ನ ಕಳೆದುಕೊಂಡಿದೆ ಭಾರತ, ಹಾಗಾಗಿ ಅವರ ಸ್ಮರಣೆಯಲ್ಲಿದೆ ಭಾರತ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಚಂದ್ರಬಾಬು ನಾಯ್ಡು ಅವರು ಕೂಡ ಬಂದಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಗಣ್ಯಾತಿ ಗಣ್ಯರು. ರತನ್ ಟಾಟಾ ಅವರನ್ನ ಸ್ಮರಿಸಿದ್ದಾರೆ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು. ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ರತನ್ ಟಾಟಾ ಅವರ ಕೊಡುಗೆಯನ್ನ ಸ್ಮರಿಸಿದ್ದಾರೆ. ಜಮ್ಶೆಡ್ಜಿ ಟಾಟಾ ಅವ್ರ ನಂತರ ಅದೇ ಟಾಟಾ ಕಂಪನಿಗೆ ಇವರು ಬಂದು ಜಾಯ್ನ್ ಆದವರು, ಮುಂದೆ ಈ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯಿತು. ಅವರ ಫ್ಯಾಮಿಲಿಯ ಒಂದು ವಿಶೇಷ ಅದು, ಆ ಫ್ಯಾಮಿಲಿಯ ದತ್ತುಪುತ್ರನಾಗಿ ಅವ್ರು ಬಂದು ಯಾವ ಎತ್ತರಕ್ಕೆ ಬೆಳೆದ್ರು ಅನ್ನೋದು ಒಂದು ಇಮ್ಯಾಜಿನ್ ಮಾಡಲಿಕ್ಕೆ ಆಗದೇ ಇರುವಷ್ಟು ಎತ್ತರ. ಮತ್ತು ಎರಡನೇದು ಟಾಟಾ ಫ್ಯಾಮಿಲಿ, ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಬರೀ ರತನ್ ಟಾಟಾ ಅಷ್ಟೇ ಅಲ್ಲ, ಟೋಟಲ್ ಟಾಟಾ ಫ್ಯಾಮಿಲಿಯೇ ಆಗಿದೆ. ಆ ಫ್ಯಾಮಿಲಿ ಹೇಗಿದೆ ಅಂತಂದರೆ ಅವ್ರ ವಿಲ್ ತುಂಬ ಸ್ಪಷ್ಟವಾಗಿದೆ. ನಾವೇನು ಗಳಿಸ್ತೀವೋ, ಏನು ತಗೊಳ್ತೀವೋ ಅಷ್ಟು ಕೂಡ ಅದು ರಾಷ್ಟ್ರಕ್ಕೆ ಸಮರ್ಪಣೆ ಅಥವಾ ದಾನಕ್ಕಾಗಿ ಬಳಕೆಯಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ. ಹೀಗಾಗಿ ನಂಗೆ ಭಾಳ ಬಾರಿ ತಮಾಷೆ ಅನಿಸುತ್ತೆ, ಯಾರ್ಯಾರು ತಮ್ಮಂಥ ಶ್ರೀಮಂತರು ಅಂತ ಅಂದ್ಕೊಳ್ತಾರೋ, ನಾನು ನಂಬರ್ 10ರಲ್ಲಿದ್ದೀನಿ, ನಂಬರ್ 20ರಲ್ಲಿದ್ದೀನಿ ಅಂತ. ಅವರ ನಿಜವಾದ ಏನು ಇನ್ಕಮ್ಗಿಂತ ಅಥವಾ ವೆಲ್ತ್ಗಿಂತ ಹೆಚ್ಚನ್ನು ರತನ್ ಟಾಟಾ ಅಥವಾ ಟಾಟಾ ಕಂಪನಿಯವರು ದಾನ ಮಾಡಿದ್ದಾರೆ, ಟಾಟಾ ಫ್ಯಾಮಿಲಿಯವರು ದಾನ ಮಾಡಿದ್ದಾರೆ ಅಂತ. ಹೀಗಾಗಿ ಅವರು ಬರೀ ಬಿಸ್ನೆಸ್ಮನ್ ಆಗಿ ಗುರುತಿಸ್ಕೊಳ್ಳಲ್ಪಡೋದಿಲ್ಲ, ಆದರೆ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಆ ಇಡೀ ಫ್ಯಾಮಿಲಿ ಗುರುತಿಸ್ಕೊಳ್ಳಲ್ಪಡುತ್ತೆ. ಯಾಕೆ ಇವತ್ತು ರತನ್ ಟಾಟಾ ತೀರ್ಕೊಂಡಾಗ ಇಡೀ ದೇಶ ದುಃಖ ಪಡುತ್ತೆ, ಎಲ್ಲ ಶ್ರೀಮಂತರು ತೀರ್ಕೊಂಡಾಗ, ಎಲ್ಲ ಬಿಸ್ನೆಸ್ ಟೈಕೂನ್ಗಳು ತೀರ್ಕೊಂಡಾಗ ಇಷ್ಟೆಲ್ಲ ದುಃಖ ಪಡುತ್ತೆ ಅಂತಿಲ್ಲ, ಹೋದ್ರಲ್ಲ ಅಂತ ಅನ್ಸುತ್ತೆ. ಆದರೆ ರತನ್ ಟಾಟಾ ಅವ್ರನ್ನ ಕಳ್ಕೊಂಡಾಗ ನಮಗೆ ಯಾರೋ ಆತ್ಮೀಯರೊಬ್ಬರು ಕಳ್ಕೊಂಡಿದ್ದೀವಿ ಅಂತ ಅನ್ಸುತ್ತಲ್ಲ, ಅದು ಭಾಳ ದುಃಖದ ಸಂಗತಿ. ಆ್ಯಂಡ್ ಆ್ಯಸ್ ಯು ಸೆಡ್, ಅವರು ಆ ಕಂಪನಿಯನ್ನು ಬೆಳೆಸಿರೋ ರೀತಿ ಇದೆಯಲ್ಲ, ದಟ್ಸ್ ಏನೋ ವೆರಿ ಇಂಪಾರ್ಟೆಂಟ್. ನಾನು ಒಂದೇ ಒಂದು ಘಟನೆ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಟಾಟಾ ಅವರೇ ಒಂದು ಕಡೆ ಮಾತಾಡ್ತಾ ಹೇಳ್ಕೊಳ್ತಾರೆ, ಅವರು ಈ ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಏನು ಮಾಡ್ತಿದ್ರಲ್ಲ, ಆ ಟಾಟಾ ಮೋಟಾರ್ಸನ್ನು ಮಾರಬೇಕಾಗಿ ಬಂತಂತೆ. ಇಟ್ ವಾಸ್ ಇನ್ 98ಅಲ್ಲಿ ಮಾರಬೇಕಾಗಿ ಬಂದಾಗ ಅದನ್ನು ಫೋರ್ಡ್ ಕಂಪನಿಯವರಿಗೆ ಮಾರ್ಲಿಕ್ಕೆ ಹೊರಟಿದ್ರು. ಆಗ ಬಿಲ್ ಫೋರ್ಡ್ ಬಂದು ಅವರಿಗೆ ಹೇಳ್ತಾನಂತೆ, ಇವರಿಗೆ ಶೇಕ್ ಹ್ಯಾಂಡ್ ಮಾಡಿಕೊಂಡು, ಅಲ್ಲಪ್ಪ ನೀನು ಒಟ್ಟಾರೆಯಾಗಿ ಈ ಪ್ಯಾಸೆಂಜರ್ ಕಾರಿಗೆ ಬಂದಿದ್ದಾದರೂ ಯಾಕೆ ಅಂತ ಅವಮಾನ ಮಾಡಿದ ಅವನು. ಅವಮಾನ ಮಾಡಿದ ತಕ್ಷಣ ಇವ್ರಿಗೆ ಸ್ವಲ್ಪ ಒಳಗಿನ ಆ ಇದಕ್ಕೆ ಅಂತರಾತ್ಮಕ್ಕೆ ಧಕ್ಕೆ ಒದಗದಂತಾಯಿತು. ಅವ್ರು ವಾಪಸ್ ಬಂದರು, ನಿಂಗೆ ಮಾರದೇ ಇಲ್ಲ ನನ್ನ ಗಾಡಿ ಅಂತ. ತಮ್ಮ ಕಂಪನಿನ ಹೆಂಗೆ ಬೆಳೆಸಿದ್ರು ಅಂತಂದರೆ, ಪ್ರಾಬಬ್ಲಿ ಅಲ್ಲಿಂದ ಒಂದು ಒಂದೂವರೆ ಡೆಕೇಡ್ಗಳ ನಂತರ, ದಶಕಗಳ ನಂತರ ಅದೇ ಬಿಲ್ ಫೋರ್ಡ್ ಬಂದು, ನಮ್ಮ ಜಾಗ್ವಾರ್ ಕಂಪನಿನ ನೀವು ತೆಗೆದುಕೊಳ್ತೀರಾ, ನಮ್ಮ ಜಾಗ್ವಾರ್ ಕಾರುಗಳನ್ನು ನೀವು ತೆಗೆದುಕೊಳ್ತೀರಾ ಅಂತ ಕೇಳುವ ಮಟ್ಟಿಗೆ ಬಂತಲ್ಲ, ಲ್ಯಾಂಡ್ ರೋವರ್ ಕಾರುಗಳನ್ನು ಮಾರಬೇಕಾದ ಸ್ಥಿತಿ ಬಂತಲ್ಲ. ನನಗೆ ಇವೆಲ್ಲ ನೋಡುವಾಗ ಅನ್ಸುತ್ತೆ, ಎಲ್ಲೋ ಒಂದು ಕಡೆ ಟಾಟಾ ಕಂಪನಿಯವರು ಈ ಎಲ್ಲವನ್ನು ಮೀರಿದ, ಅಂದರೆ ಒಂದು ಸವಾಲನ್ನು ಸ್ವೀಕರಿಸಬಲ್ಲಂಥ ಕೆಲಸ. ಏನಾದರೂ ಮಾಡಲಿಕ್ಕಾಗತ್ತೆ ಅಂತಂದರೆ ಹಿ ವಿಲ್ ಡೆಫಿನೆಟ್ಲಿ ಡೂ, ಆದರೆ ಏನಾದರೂ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಆಗ ಖಂಡಿತವಾಗಿಯೂ ಅದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದ್ದವರು ರತನ್ ಟಾಟಾ ಅಥವಾ ಇಡೀ ಟಾಟಾ ಫ್ಯಾಮಿಲಿ. ಅವ್ರನ್ನ ಕಳ್ಕೊಂಡು ನಿಜವಾಗ್ಲೂ ಇವತ್ತೊಂಥರ ಏನಂತ, ನಾನು ರತನ್ ಟಾಟಾ ಲಾಸನ್ನು ಬಹಳ ಏನು ಭಾರತಕ್ಕೆ ಒದಗಿದ ದುರಂತ, ತುಂಬ ದೊಡ್ಡ ಪದಗಳನ್ನು ನೀವು ಅಂದ್ಕೊಳ್ಳೋದಾದರೆ ಡೆಫಿನೆಟ್ಲಿ ದೊಡ್ಡ ಪದವನ್ನು ಇಟ್ಕೊಳ್ಳಿ, ಭಾರತಕ್ಕೆ ಒದಗಿದ ದೊಡ್ಡ ದುರಂತ. ನಾನು ಇತ್ತೀಚೆಗೆ ಡೆಲ್ಲಿನಲ್ಲಿ ನಡೆದಂಥ ಒಂದು ಎಕ್ಸ್ಪೋಗೆ ಹೋಗಿದ್ದೆ, ಸೆಮಿ ಕಂಡಕ್ಟರ್ ಪ್ರದರ್ಶನಿಗೆ ಹೋಗಿದ್ದೆ. ಈ ಸೆಮಿ ಕಂಡಕ್ಟರ್ ಪ್ರದರ್ಶನಿಯ ವಿಶೇಷ ಏನಿತ್ತು ಅಂತಂದರೆ, ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಎಲ್ಲ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅವರು ಬಂದಿದ್ದರು, ಎಕ್ಸೆಪ್ಟ್ ಚೈನಾ. ಚೈನಾಕ್ಕೆ ಭಾರತ ಇನ್ವೈಟ್ ಮಾಡಲಿಲ್ಲ, ಅವ್ರಿಗೆ ವೀಸಾನೂ ಕೊಡಲಿಲ್ಲ. ಉಳಿದಂತೆ ಕೊರಿಯಾದವರಿದ್ದರು, ಆಸ್ಟ್ರೇಲಿಯಾದವರಿದ್ದರು, ಅಮೆರಿಕಾದವರಿದ್ದರು, ಜಪಾನ್ನವರಿದ್ದರು, ಸಿಂಗಾಪುರ್ನವರಿದ್ದರು, ಎಲ್ಲರೂ ಅಲ್ಲಿ ಬಂದಿದ್ದರು. ನಾನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.